ನೋಡಿ ನೀವು ಬ್ಯಾಲೆನ್ಸ್ ಕೊಟ್ಟಿಲ್ಲ ಅಂತಂದ್ರೆ ನಾನು ಯಾವ್ದೇ ಕಡುಕಲಿಂದ ಹೋಗಲ್ಲ ಅಷ್ಟೇ ಆಯ್ತು ಹೋಗ್ಬೇಡಿ ಇಲ್ಲೇ ನಿಂತ್ಕೊಳ್ಳಿ ಮತ್ತೆ ನೀವ್ ಅಡ್ಗೆ ಹೆಂಗ್ ಮಾಡ್ತೀರಾ ನಾನೀಗ ಅಮ್ಮನ್ ಕರಿತೀನಿ ಅವ್ರು ಬಂದ್ ಇಲ್ಲೇ ನಿಂತ್ಕೊತಾರೆ ಇಬ್ರು ಸೇರ್ಕೊಂಡು ಅಡ್ಗೆ ಮಾಡ್ತೀನಿ ಪುಷ್ಪ ನೋಡು ಇದು ಅನ್ಯಾಯ ತಾನೆ ಯಾವ್ದು ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಮೂರ್ ಸಲ ಇಸ್ಕೊಂಡ್ರಲ್ಲ ಅದ ಅದು ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಅಂದ್ಮೇಲೆ ಸಿಕ್ಕಿರೋದು ಒಂದೇ ತಾನೆ ಬಿಟ್ಬಿಡಿ ಸರಿ ಆಯ್ತು ಆ ಗೋಬಿ ಮಂಚೂರಿ ಮಾಡ್ತಾ ಇದೀನಿ ಅದಿಕ್ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಕಣ್ಣ ಮುಚ್ಚಾಲೆ ಆಟಾಡೋದ್ನ ಬಿಟ್ಟು ಇಲ್ಲೇ ಇರ್ಬೇಕು ಆದ್ ನಿಮ್ಗೆ ಬಿಸಿ ಬಿಸಿ ಗೋಬಿ ಮಂಚೂರಿ ಕೊಡ್ತೀನಿ ಅಯ್ಯೋ ಮಕ್ಕಳ ನನ್ ಸ್ವಲ್ಪ ಕೇಳ್ರೋ ಇಲ್ಲೇ ಇದ್ರೆ ಬೋರ್ ಆಗುತ್ತೋ ಹೋಗ್ರಿ ಆರಾಮಾಗಿ ಆಟ ಆಡ್ಕೊಂಡ್ ಬನ್ನಿ ಹೋಗ್ರಿ 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 ಬೇಡ 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 ನೀವ್ ಅಲ್ಲಿ ಹೋದ್ರೆ ರೂಮ್ ಅಲ್ಲೆಲ್ಲ ನನ್ ತುಂಬಾ ಕಷ್ಟ ಆಗತ್ತೆ ಅದಕ್ಕೆ ನೀವಿಬ್ರು ಇಲ್ಲೇ ಇರಿ ನಿನಗ್ ಕಷ್ಟ ಆದ್ರೆ ನಾನು ಕರ್ಕೊಂಡ್ಬರ್ತೀನಿ ಏನ್ ತಿನ್ನ ಪಕ್ಲ ನಾವ್ತೀವಿ ಗುಡ್ ಈಗ ಈಗಿಬ್ರು ಏನ್ ಮಾಡ್ತೀರಾ ನಾವಿಲ್ಲೇ ಕಾಯ್ತೀವಿ ಪುಷ್ಪ ನಿನ್ಗೆ ಏನಾದ್ರು ಹೆಲ್ಪ್ ಮಾಡ್ಕೊಡ್ಲಾ ಪರವಾಗಿಲ್ಲ ಆಕಾಶ್ ಅವ್ರೆ ನಿಮ್ಗೆ ಏನಾದ್ರು ಓದೋದಿದ್ರೆ ಹೋಗೋದ್ಕೊಳ್ಳಿ ಆಕಾಶ್ ಮಾಪ ರೂಮ್ ಅಲ್ಲಿ ಫೋನ್ ರಿಂಗ್ ಆಗ್ತಿದೆ ಸರಿ ಹೋಗಿ ಆಕಾಶ್ ಅವ್ರೇ ಆಟ ಆಡ್ಸ್ತಿದ್ಯಾಲ ಇವತ್ ನನ್ ಮುತ್ಕೊಳ್ದೆ ಬೇಗ ಅಂತ ನೋಡ್ತೀನಿ ಕಾಯ್ತಾ ಇರೀ ಯ್ಯ ನಿನ್ನ ಮಗಳು ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಓಡಾಡ್ತಾ ಇದ್ದಾಳೆ ಬಲೆ ಒಳಗಿಂದ ತಪ್ಪಿಸ್ಕೊಂಡು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲಾನು ಒಳ್ಳೆದೇ ಆಗತ್ತೆ ನಾವು ಬೀಸಿರೋದು ಬರೀ ಬಲೆ ಅಲ್ಲ ಬೋನಲ್ಲಿ ಅವನನ್ನ ಕೂಡ ಹಾಕಿದ್ದೀವಿ ಅಂದಮೇಲೆ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಹೇಳು ಸರಿ ಅಕ್ಕಯ್ಯ ಅದು ಏನಂತ ನೀನೇ ಕೇಳಿ ತಿಳ್ಕೊ ಸ್ವೀಟಿ ಏನೋ ಬೇಜಾರಲ್ಲಿರೋ ಹಾಗಿದ್ಯಾ ಏನಿಲ್ಲ ಮಾಮ್ ಆಕಾಶ್ ಫೋನ್ ರಿಸೀವ್ ಮಾಡ್ತಿಲ್ಲ ಅಷ್ಟಕ್ಕೆಲ್ಲ ಎಷ್ಟೊಂದು ಬೇಜಾರಾದ್ರೆ ಆಗತ್ತಾ ಸ್ವೀಟಿ ಅದಕ್ಕಲ್ಲ ಮಾಮ್ ಅಂದ್ರೆ ಆಕಾಶ್ ಪೇಜಿನಲ್ಲಿ ಇರೋದಲ್ವಾ ಪಾಪ ಅವ್ರ ಊಟ ತಿಂಡಿ ಎಷ್ಟು ತೊಂದರೆ ಆಗ್ತಿದ್ಯೋ ಅವ್ರಲ್ಲಿ ಹೇಗಿರ್ತಾರೋ ಅನ್ನೋ ಯೋಚನೆ ಆಕ್ಚುಲಿ ಮಾಮ್ ಅವ್ರು ಕಾಫಿ ಕುಡಿಯೋಕೆ ಹೋಗ್ತಾರಂತೆ ಗೊತ್ತಾ ಕಾಫಿನ ಅಷ್ಟೊಂದು ಇನ್ನು ಊಟ ತಿಂಡಿ ಅಂತ ಜನ ಇದ್ದಾರೆ ಮದುವೆ ಮನೇಲಿ ಅಡುಗೆ ಮಾಡ್ದಂಗೆ ಮಾಡಬೇಕು ಅದು ಅಲ್ಲದೆ ಹಿಂಡ್ತಿ ರುಚಿಯಾಗಿ ಅಡುಗೆ ಮಾಡಿ ಬಡಿಸ್ತಾಳಾರ ಗೊತ್ತಿಲ್ಲದೆ ಈ ರೀತಿಯಲ್ಲಿ ಇಲ್ಲಿ ಕೊರಗ್ತಾ ಇದ್ದಾಳಲ್ಲ ಅಕ್ಕಯ್ಯ ಅಲ್ಲ ಸ್ವೀಟಿ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಹೀಗೆ ಕೊರಗ್ತಾ ಕೂತ್ಕೊಂಡ್ರೆ ಪೀಚಿನಲ್ಲಿ ಆಕಾಶ್ಗೆ ಒಳ್ಳೊಳ್ಳೆ ಅಡಿಗೆ ಮಾಡ್ಕೊಟ್ಬಿಡ್ತಾರ ಇಲ್ಲ ಆದ್ರೂ ಪಾಪ ಅಲ್ವಾ ಮಾಮ್ ಎಷ್ಟೇ ಆಗ್ಲಿ ಮನೇಲಿ ಮಾಡಿರೋ ಅಡಿಗೆನ ಎಲ್ರ ಜೊತೆ ಕುತ್ಕೊಂಡು ಊಟ ಮಾಡೋದಿದ್ಯಲ್ವ ಅದೇ ಒಂದ್ ಖುಷಿ ಸಂತೋಷ ಆನಂದ ಆದ್ರೆ ಪೀಜಿನಲ್ಲಿ ತಟ್ಟೆ ತಗೊಂಡೋಗಿ ಅದು ಊಟ ಹಾಕ್ಸ್ಕೊಂಡ್ಬಂದು ರೂಮಲ್ಲಿಟ್ಟು ಎಷ್ಟೋ ಆದ್ಮೇಲೆ ತಿನ್ಬೇಕು ಸ್ವೀಟಿ ಇಷ್ಟಿನ ನೀನು ಅದನ್ನೇ ಅನುಭವಿಸಿದ್ದು ತಾನೆ ಅದೇ ಫೀಲ್ ನ ನಿಮ್ಮ ಪಾಪ ಆಕಾಶ ಕಷ್ಟ ಪಡೋದನ್ನ ನನಗ್ ನೆನ್ಸ್ಕೊಳಕ್ ಆಗ್ತಿಲ್ಲ ನೋಡಕ್ ಆಗಲ್ಲ ಅಂದ್ರೆ ನೀನ್ ಕೈಯಾರೆ ಅಡಿಗೆ ಮಾಡಿ ಅವನು ಕರ್ಕೊಂಡು ಬಂದು ಟೇಬಲ್ ಅಲ್ಲಿ ಕುತ್ಕೊಂಡು ಇಬ್ರು ಒಟ್ಟಿಗೆ ಕುತ್ಕೊಂಡು ರುಚಿ ರುಚಿಯಾಗಿ ಊಟ ಮಾಡಿದ್ರೆ ಆಯ್ತು ಏನ್ ಮತ್ತೆ ಮಸಿ ಕೇಳಿದೆ ಅದ್ ಸೀರಿಯಸ್ ಅವಾಗ ಅವಾಗ ನಿಂತಲೆನಲ್ಲೂ ಒಳ್ಳೊಳ್ಳೆ ಐಡಿಯಾಗಳೇ ಬರುತ್ತೆ ಅಪ್ರೂಪಕ್ ಒಂದ್ ಒಳ್ಳೆ ಐಡಿಯಾ ಕೊಟ್ಟಿದ್ಯಾ ನೋಡು ಹೇಳ್ತಾ ಅಂದ್ರೆ ಮಾಮ್ ಒಂದ್ ಕೆಲ್ಸ ಮಾಡು ಈಗ ಕೊರ್ಕೋದನ್ಬಿಟ್ಟು ಆಕಾಶ್ಗೆ ಊಟ ಕಿಲ್ಲಿಗೆ ಬನ್ನಿ ಅಂತ ಫೋನ್ ಮಾಡು ನೀನೇ ನಿನ್ ಕೈಯ್ಯಾರೆ ರುಚಿ ರುಚಿಯಾಗಿ ಅಡಿಗೆ ಮಾಡು ಎಲ್ಲಾರು ಒಟ್ಟಿಗೆ ಕೂತು ಊಟ ಮಾಡೋಣ ಆಕಾಶ್ ಕೂತನ್ ಜೊತೆಗೆ ತಮ್ ಮನೆಯವ್ರಿದ್ದಾರೆ ಅಂತ ಸಂತೋಷ ಆಗತ್ತೆ ನಿನ್ಗೂ ಸಮಾಧಾನ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮಾಮ್ ಆಕಾಶ್ ಈವಾಗಲೇ ಫೋನ್ ಮಾಡಿ ಬರೋದಕ್ಕೆ ಹೇಳ್ತೀನಿ ಅಲ್ಲ ಅಕ್ಕಯ್ಯ ಅವರಿಬ್ಬರನ್ನ ಹತ್ರ ಮಾಡಕ್ಕೆ ಏನೇನು ಪ್ರಯತ್ನ ಮಾಡ್ಬೋದು ಎಲ್ಲ ಮಾಡ್ತಿದ್ಯಲ್ಲ ನಾಳೆ ದಿನ ಬೆಡ್ಗಳೇ ಸರಿಯಿಲ್ಲ ಅಂತ ಇಲ್ಲಿ ಬಂದು ಮಲ್ಕೊಂಡ್ರೆ ಏನ್ ಮಾಡೋದು ಆ ಸಮಯನು ಆದಷ್ಟು ಬೇಗ ಬರತ್ತೆ ಭಾಸ್ಕರ ನಾನು ಏನ್ ಹೇಳಿದ್ರು ನೀನು ಅದ್ನೇ ಮಾಡ್ತಾ ಇದೆಯಲ್ಲ ಅಕ್ಕಯ್ಯ ಆ ದೇವರ್ ಲೀಲೆ ಬೇಕಾದ್ರೆ ಅರ್ಥ ಮಾಡ್ಕೋಬಹುದು ಆದ್ರೆ ನಿನ್ನ ಪ್ಲಾನ್ ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಅಕ್ಕಯ್ಯ ಮತ್ತೆ ಇವಳು ಫೋನ್ ಮಾಡ್ತಾಳಲ್ಲಪ್ಪ ಹಾಸನ ಸುನಾಮಿ ಆಕಾಶ್ ಇನ್ನು ಫೋನ್ ರಿಸೀವ್ ಮಾಡ್ತಿಲ್ಲ ಇನ್ನು ಮನೆಗೆ ಬಂದಿಲ್ಲ ಅನ್ಸುತ್ತೆ ಅಂದ್ರೆ ಇನ್ನು ಪಿಜಿ ಬಂದಿಲ್ಲ ಅನ್ಸುತ್ತೆ ಸರಿ ಆಕಾಶ್ ಪಿಜಿ ಅಡ್ರೆಸ್ ಕೊಡಿ ನನಗೆ ಇವಾಗ ಯಾಕೆ ಪಿಜಿ ಅಡ್ರೆಸ್ ಅದು ಆಕಾಶ್ ಫೋನ್ ರಿಸೀವ್ ಮಾಡ್ತಿಲ್ವಲ್ಲ ಅದಕ್ಕೆ ಡೈರೆಕ್ಟ್ ಆಗಿ ಅವ್ರ ಪಿಜಿ ಗೆ ಹೋಗಿ ಇವತ್ತು ನೈಟ್ ನಮ್ಮ ಮನೆ ಡಿನ್ನರ್ ಬನ್ನಿ ಅಂತ ಇನ್ವೈಟ್ ಮಾಡಕ್ಕೆ ಪಿಜಿ ಏನಕ್ಕೆ ನಾವು ಹೆಂಗಿದ್ರೆ ಕಾಲೇಜ್ ಬರ್ತಾನಲ್ಲ ಅಲ್ಲೇ ಡಿನ್ನರ್ ಕರೆದ್ರೆ ಆಯ್ತು ಸುನಾಮಿ ನಾನು ಇವತ್ತು ಆಕಾಶ್ಗೋಸ್ಕರ ಸ್ಪೆಷಲ್ ಆಗಿ ಅಡಿಗೆ ಮಾಡ್ತಾ ಇದ್ದೀನಿ ಅಲ್ಲ ಸಹನ ಅವನು ಇವಾಗ ವಾಪಸ್ ಬರ್ತಿರ್ಬೋದು ಫೋನ್ ಮಾಡ್ತಾನೆ ವೇಟ್ ಮಾಡು ಇಲ್ಲ ಸುನಾಮಿ ನನ್ಗೆ ಇವಾಗ ಪಿ ಜಿ ಅಡ್ರೆಸ್ ಕೊಡ್ತೀಯಾ ಕೊಡಲ್ವಾ ಇವಾಗ ಏನು ಆಕಾಶ್ನ ಡಿನ್ನರ್ ಕರಿಬೇಕು ತಾನೆ ಹೌದು ಸರಿ ಬಿಡು ನಾನೇ ಯಾವ ವ್ಯವಸ್ಥೆ ಮಾಡ್ತೀನಿ ವ್ಯವಸ್ಥೆ ಮಾಡೋದೆಲ್ಲ ಆಗಲ್ಲ ಸುನಾಮಿ ಆಕಾಶ್ನ ಜೊತೆ ಮಾತಾಡಿದ್ರೆ ನನ್ ಕನ್ಫರ್ಮ್ ಆಗೋದು ಒಂದ್ ಕೆಲಸ ಮಾಡು ನಿನ್ ನಂಬರ್ ಇಂದಾನೆ ಅವ್ರಿಗೆ ಕಾಲ್ ಮಾಡಿ ನನಗೆ ಕಾನ್ಫರೆನ್ಸ್ ಹಾಕು ಅಲ್ಲ ಅಡ್ರೆಸ್ ಕೊಡ್ತೀಯಾ ಓಕೆ ಓಕೆ ಹಲೋ ಏ ಗೆಳೆಯಾ ಎಲ್ಲಿದ್ಯೋ ಇನ್ನೆಲ್ಲ ಇರ್ಲಿ ಮನೇಲಿ ದಿನಾ ಕೇಳು ಸಹನ ಎಷ್ಟಲ್ಲ ಫೋನ್ ಮಾಡಿದ್ರು ನೋಡು ಪುಷ್ಪ ಜೊತೆ ಮಾತಾಡ್ತಿದ್ಯಾಣ ಪುಷ್ಪ ಜೊತೆ ಮಾತಾಡ್ಬೋಣ ಅಂತ ಹೇಳಿಲ್ಲಪ್ಪ ಸಹನಾತ್ರ ಹೀಗಲ್ಲ ಹೀಗೆ ಅಂತ ಮ್ಯಾನೇಜ್ ಮಾಡ್ಬೋದು ತಾನೇ ಏನಂತ ಮ್ಯಾನೇಜ್ ಮಾಡ್ಲಿ ಏನೋ ಒಂದು ನೀನು ಪಿಜಿನಲ್ಲಿ ಇದೆಯಾ ಅಂತ ಹೇಳಿದ್ದಕ್ಕೆ ಜಿ ಅಡ್ರೆಸ್ ಅಂತ ಹೇಳ್ತಾವಳೆ ಪಿ ಜಿ ಅಡ್ರೆಸ್ ಯಾಕಂತೆ ನೀನ್ ಡಿನ್ನರ್ ಇನ್ವೈಟ್ ಮಾಡ್ಬೇಕಂತೆ ಇದಕ್ಕೆ ನಿಂಗೆ ಡಿನ್ನರ್ ಯಾಕಂತ ಅದೇನಾಯ್ತು ಅಂದ್ರೆ ಪಿಜಿನಲ್ಲಿ ಮಾಡಿದ ಮಾಡ್ತಾರೆ ಅದನ್ನ ತಿಂದು ತಿಂದು ಬೇಜಾರಾಗ್ಬಿಟ್ಟಿರುತ್ತೆ ಅಂತ ಹೇಳಿದೆ ಅದಕ್ಕೆ ಇದನ್ನೆಲ್ಲ ಯಾಕೆ ಹೇಳ್ಕೋದೆ ಸುನಾಮಿ ನಾನೀಗ ತಗಲಾಕ್ ಮಗ ಇದಕ್ಕೆ ಕ್ಲಾರಿಟಿ ಬೇಕಾ ಇಲ್ಲ ಊಟಕ್ಕೆ ಬರ್ತೇನೆ ಅಂತ ಹೇಳಿಬಿಟ್ಟು ನನ್ನ ಬಚಾವ್ ಮಾಡ್ತೀಯಾ ಅದಾಗಲ್ಲ ಸುನಾಮಿ ಮನೆ ಅಂತ ಹೇಳಿ ಏನೋ ಒಂದ್ ಮಾಡಪ್ಪ ನನಗೆ ಸಹನಾ ಕಾನ್ಫಿಡೆನ್ಸ್ ಆಗ್ತೀನಿ ನೀನ್ ಬರ್ತೀನಿ ಅಂತ ಭರವಸೆ ಕೊಡು ಕೊಡೋದು ಮಾತ್ರ ಅಲ್ಲ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರ್ಬೇಕಾಗತ್ತೆ ಸುನಾಮಿ ನನ್ನ ಮಾತು ಸುಪಾ ಕೇಳೋ ಇವಾಗ ನಾನು ಕಾನ್ಫಿಡೆನ್ಸ್ ಕಾಲ ಆಗ್ತಿದ್ದೀನಿ ಗೆಳೆಯ ಲೋನು ತಗೋಳವಾ ಸಹನಾ ನಿಮ್ ಮುಳಗ ಇದನ್ನೇ ಮಾತಾಡೋನ್ ಕಾಫಿ ಕುಡಿಯಕ್ಕೆ ಹೋಗಿದ್ದ ಅಂತ ಇವಾಗ ತರಗೂ ಬಂದಿದಾನೆ ಅಲ್ಲಾಗಲೆಯಾ ಆ ಹೌದ್ ಹೌದ್ ಹೌದು ಆ ನೀವ್ ಪೀಜಿನಲ್ಲಿ ಒಂದೇ ರೀತಿ ಊಟ ಮಾಡಿ ನಿಮಗೆ ಬೇಜಾರಾಗಿದೆ ಅಂತ ಕೇಳಿ ನನಗೂ ಬೇಜಾರಾಯ್ತು ಆಕಾಶ್ ಅದಕ್ಕೆ ಇವತ್ತು ನಿಮ್ಗೋಸ್ಕರ ಆಗಿ ಅಡುಗೆ ಮಾಡ್ತಾ ಇದೀನಿ ಇವತ್ ರಾತ್ರಿ ಗೆ ನಿಮ್ ನಮ್ಮ ಮನೆಗೆ ಬರ್ಬೇಕು ಅಗಸನವ್ರೆ ಸುಮ್ನೆ ಯಾಕೆ ಹಿಂಸೆ ಅಂತ ಯಾವ ಹಿಂಸೆನೂ ಇಲ್ಲ ಆಕಾಶ್ ನಿಮ್ಗೋಸ್ಕರ ಅಡುಗೆ ಮಾಡೋದೇ ಒಂದು ಖುಷಿ ನನಗೆ ಆ ಖುಷಿ ಮಿಸ್ ಮಾಡೋಕ್ಕಾಗತ್ತಾ ಇವತ್ ರಾತ್ರಿ ನಮ್ಮ ಮನೆ ಊಟಕ್ಕೆ ಬರ್ತಾ ಇದೀರಾ ಅಷ್ಟೇ ಅಲ್ಲ ಸಾನವ್ರೆ ಅದು ಬರ್ತಿದ್ದೀರಾ ಅಷ್ಟೇ ನಾನ್ ಇವಾಗ ಅಡ್ಗೆ ರೆಡಿ ಮಾಡ್ತಾ ಇದೀನಿ ಬಾಯ್ ಸಾನವ್ರೆ ಒಂದು ನಿಮಿಷ ಕಟ್ ಆಯ್ತು ಗೆಳೆಯಾ ಏಯ್ ಇಷ್ಟ ನೀನೆ ಕಾರಣ ಕಣ ಅಪ್ಪಾ ಗೆಳೆಯ ಇದಕ್ಕೆಲ್ಲ ಕಾರಣ ನಾನಲ್ಲ ನೀನ್ ಫೋನ್ ಪಿಕ್ ಮಾಡಿಲ್ಲ ಅಂದ್ರೆ ಅವಳು ಪದೇ ಪದೇ ನನಗೆ ಕಾಲ್ ಮಾಡ್ತಾಳೆ ನಾನು ಏನ್ ಮಾಡ್ಲಿ ಹೇಳೋ ಅವಳು ಪಿ ಜಿ ಅಡ್ರೆಸ್ ಈಗಲೇ ಹಿಂಗ್ ಗಮ್ ಅಂತಿದೆ ಇನ್ನು ಊಟ ಎಷ್ಟು ರುಚಿಯಾಗಿರ್ಬೋದಲ್ವಾ ಊಟ ರುಚಿಯಾಗಿ ಇರ್ಬೇಕಲ್ವಾ ಭಾಸ್ಕರ ಯಾಕಂದ್ರೆ ಅತಿಥಿ ಮುಂದೆ ಆಗತ್ತೆ ಅಕ್ಕಯ್ಯ ಈ ಒಬ್ಬಳೆ ಮಗಳು ಅಂತ ಸಾಕಿರ್ತಾರಲ್ಲ ಆ ಮಕ್ಕಳಲ್ಲಿ ಹೇಗಿರ್ತಾರಂದ್ರೆ ತಿಂದಿದ್ದು ತಟ್ಟೆ ತೊಳಿಯಲ್ಲ ಕಾಫಿ ಕುಡಿದ್ರೆ ಲೋಟ ತೊಳೆಯಲ್ಲ ಮನೆಯಲ್ಲಿ ಒಂದೇ ಒಂದು ಕೆಲಸ ಮಾಡಲ್ಲ ಅಕ್ಕಯ್ಯ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಹಂಗೆ ಕೂತಿರ್ತಾರೆ ಆದ್ರೆ ನಿನ್ನ ಮಗಳು ಏನ್ ಅಕ್ಕಯ್ಯ ಆಕಾಶ ಬರ್ತೀನಿ ಅಂತ ಹೇಳಿದ್ದೆ ತಡ ಎಲ್ಲ ಅಡಿಗೆನು ಒಬ್ಳೆ ನಿಂತ್ಕೊಂಡು ಚಟಪಟ 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 ಅಂತ ಮಾಡ್ತಾ ಇದ್ದಾಳಲ್ಲ ಈ ಹೆಣ್ಮಕ್ಳೆ ಹಾಗೆ ಕಣ ತಮ್ಗೆ ಇಷ್ಟ ಆದವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಒಂದ್ಸಲ ಇಷ್ಟ ಆದ್ರೆ ಸಾಕು ಪ್ರಾಣ ಕೊಡೋದಕ್ಕೂ ತಯಾರಾಗಿರ್ತಾರೆ ಅವ್ರನ್ನ ಊಟಕ್ಕೆ ಬರಕ್ಕೆ ಹೇಳದೆ ಓಕೆ ಆದ್ರೆ ಸ್ಮಾಲ್ ಡೌಟು ಇದ ಅವಶ್ಯಕತೆ ಇತ್ತ ಭಾಸ್ಕರ ಆಕಾಶ್ ಸಹನ ಹತ್ರ ಅವನ್ ಪಿ ಜಿ ಇದೀನಿ ಅಂತ ಹೇಳಿದಾನೆ ಆದ್ರೆ ಅವನಿರೋದು ಮನೆಯಲ್ಲಿ ಒಂದ್ಸಲ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಮತ್ತೆ ಹೊರಗಡೆ ಹೋಗ್ಬೇಕು ಅಂದ್ರೆ ಯಾಕೆ ಎಲ್ಲಿಗೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾಗತ್ತೆ ಸೊ ಅವಾಗ ಅವನ್ ಒಂದ್ ಸುಳ್ಳು ಹೇಳ್ತಾನೆ ಆ ಸುಳ್ಳನ್ನ ಮುಚ್ಚಾಕೋದಕ್ಕೆ ಇನ್ನೊಂದು ಸುಳ್ಳು ಹೇಳ್ತಾನೆ ಹೀಗೆ ಆಕಾಶ್ ಸುಳ್ಳಿನ ಸರಮಾಲೆನಲ್ಲಿ ಸಿಕ್ಕಾಕೋತಾನೆ ಸಿಕ್ಕಾಕೊಂಡು ವಿಲ ಅಂತ ಒತ್ತಾಡ್ತಾನೆ ಒಟ್ನಲ್ಲಿ ಒಂದ್ ಕಡೆ ಮಗಳನ್ನ ಹತ್ರ ಮಾಡಿಸ್ತಾ ಇದ್ಯಾ ಇನ್ನೊಂದ್ ಕಡೆ ಅವನ್ ಹೆಂಡತಿಯಿಂದ ದೂರ ಇರಿಸ್ತಾ ಇದ್ದೀನಿ ಇವತ್ತು ಅವನ್ ಮನೆಗ್ ಬರ್ಲಿ ನೋಡು ಭಾಸ್ಕರ ಅವನ್ ಅವಸ್ಥೆ ಏನಾಗತ್ತೆ ಅಂತ ಪುಷ್ಪಾ ಹೇಳಿ ದೊಡ್ಡಪ್ಪ ಏನು ಗಂಡನ್ಗೆ ರುಚಿ ರುಚಿಯಾಗಿ ಅಡಿಗೆ ಮಾಡೋಂಗಿದೆ ಹೌದು ದೊಡ್ಡಪ್ಪ ಅವನು ಬರ್ತಾನೆ ಅನ್ಕೊಂಡಿದ್ಯಾ ಯಾಕೆ ದೊಡ್ಡಪ್ಪ ಹೀಗ್ ಕೇಳ್ತಾ ಇದ್ದೀರಾ ಅಲ್ಲ ಅವನು ಎಲ್ಲಿ ಹೋಗಿದ್ದಾನೆ ಅಂತಾದ್ರೂ ಗೊತ್ತಾ ಇಲ್ಲ ನಾನು ಅವ್ರನ್ನ ಏನು ಕೇಳಲಿಲ್ಲ ಕೇಳಬೇಡ ಬಿಡಮ್ಮ ಕೇಳಿದ್ರು ಅವನು ಸತ್ಯ ಹೇಳಲ್ಲ ಸುಳ್ಳು ಹೇಳೋದನ್ನ ತುಂಬಾ ಚೆನ್ನಾಗಿ ಕಲ್ತಿದ್ದಾನೆ ಹಾಗಾಗಿ ಪ್ರಯೋಜನ ಇಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ ಮಗಳ ಜೀವನ ಅಪ್ಪನ ಕಣ್ಣು ಮುಂದೆನೆ ಹಳ್ಳ ಹಿಡಿತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಉರಿಯಲ್ವನಮ್ಮ ಉರಿತಾ ಇದೆ ಟಿಪ್ ಟಾಪ್ ಆಗಿ ಟ್ರಸ್ ಮಾಡ್ಕೊಂಡು ಬಾಡಿಗೆಲ್ಲ ಸೆಂಟ್ ಹಾಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡು ಮುಖಕ್ಕೆ ಬೌಡರ್ ಹಾಕೊಂಡು ತಲೆ ಬಾಚ್ಕೊಂಡು ಕುಣದಾಡ್ಕೊಂಡು ಹೋಗ್ತಾ ಇದ್ರೆ ಅವನ ಮೇಲೆ ಸ್ವಲ್ಪನೂ ಅನುಮಾನ ಪಡದೆ ೇ ಪ್ರತ್ಯಕ್ಷ ದೇವತಾ ಅನ್ಕೊಂಡು ಅವನ್ ಇಷ್ಟವಾದ ಪದಾರ್ಥ ಮಾಡ್ತಾ ನಿನ್ನ ಅಮ್ಮಾಯಕನೋ ತೀರಾ ಒಳ್ಳೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಸುಮ್ನೆ ಏನೇನೋ ಮಾತಾಡ್ತಾ ಇದ್ದೀರಾ ನಾನು ಏನೇನೋ ಮಾತಾಡ್ತಾ ಇಲ್ಲಪ್ಪ ಇರೋ ಸತ್ಯನೇ ಮಾತಾಡ್ತಾ ಇದ್ದೀನಿ ಪುಷ್ಪ ನನ್ನ ಕಣ್ಣುಗಳು ತುಂಬಾ ಸೂಕ್ಷ್ಮ ಆಕಾಶ ಸ್ಕೂಟಿನಲ್ಲಿ ಸುಂದರವಾದ ಹುಡುಗಿನ ಕೂರಿಸ್ಕೊಂಡು ನಗ ನಗ್ತಾ ಮಾತಾಡ್ಕೊಂಡು ಹೋಗಿರೋದನ್ನ ನಾನು ಇದು ಸತ್ಯ 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 ಪುಷ್ಪ ನಾನು ಚೂರು ದುಡುಕು ಬುದ್ಧಿ ಇರ್ಬೋದು ಕೋಪನೂ ಇರ್ಬೋದು ಅಥವಾ ಯಾರ ಜೊತೆ ಹೇಗೆ ಮಾತಾಡಬೇಕು ಅನ್ನೋ ಸೂಕ್ಷ್ಮನೂ ಗೊತ್ತಿಲ್ಲದೆ ಇರ್ಬೋದು ಆದರೆ ಯಾವುದೇ ಕಾರಣಕ್ಕೂ ನನ್ನ ಬಾಯಲ್ಲಿ ಸುಳ್ಳು ಬರೋದಿಲ್ಲ ಸತ್ಯ ಎಷ್ಟೇ ಕಹಿಯಾಗಿರ್ಲಿ ಅದನ್ನ ಹೇಳದೆ ಇರೋದಿಲ್ಲ ಇದು ನನ್ನ ಜಾಯಮಾನ ನಮ್ಮ ಜಾಯಮಾನ ಅವತ್ತೊಂದು ದಿನ ಈ ಮನೆಯಲ್ಲಿ ನನ್ನೋರು ತನ್ನೋರು ಯಾರು ನನ್ನ ನಮ್ದೇ ಇದ್ದಾಗ ನೀನ್ ನಮ್ದೆ ಅವತ್ತೇ ನಿನ್ನ ದೊಡ್ಡ ಗುಡಕ್ಕೆ ನಾನು ಸೋದಮ್ಮ ಅವತ್ತಿಂದ ನೀನ್ ನನಗೆ ದೊಡ್ಡ ಮಗಳಾದೆ ಅಂತ ಮಗಳ ಜೀವನ ನನ್ನ ಕಣ್ಣು ಮುಂದೆನೆ ಹಾಳಾಗ್ತಾ ಇದ್ರೆ ನಾನು ಹೇಗಮ್ಮ ನೋಡ್ಕೊಂಡಿರ್ಲಿ ನೆವರ್ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇದೆ ಆಕಾಶ ಅವರು ತಪ್ಪು ಮಾಡಲ್ಲ ಪುಷ್ಪ ಗಂಡನ ಮೇಲೆ ನಂಬಿಕೆ ಇರ್ಬೇಕಮ್ಮ ಆದ್ರೆ ಇಷ್ಟು ನಂಬಿಕೆ ಇರಬಾರದು ಆಕಾಶ ತುಂಬಾ ಒಳ್ಳೆಯವನೇ ಆದ್ರೆ ಅವನು ಅವನ ಫ್ರೆಂಡ್ಸ್ ಇಂದ ಕೆಟ್ಟಿರಬಹುದು ಅಥವಾ ಕಾಲೇಜ್ ವಾತಾವರಣ ಅವನು ದಾರಿ ತಪ್ಪಿಸಿರ್ಬೋದು ಕಾಲೇಜು ಹೋದ್ಮೇಲೆ ಬಣ್ಣ ಬಣ್ಣದ ಪ್ರಪಂಚ ಬಣ್ಣ ಬಣ್ಣದ ಚಿಟ್ಟೆಗಳು ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲಮ್ಮ ಒಟ್ಟಿನಲ್ಲಿ ಆಕಾಶ ದಾರಿ ತಪ್ಪಿರೋದು ನಿಜ ಹುಡುಗಿ ಸುತ್ತುತ್ತಾ ಇರೋದು ನಿಜ ಅವನು ಎಡವಿದ್ದಾನೆ ದಾರಿ ದಾರಿಪ್ಪಿದ್ದಾನೆ ಈಗಲೂ ನಾವು ಎಚ್ಚೆತ್ಕೊಳ್ತಿದ್ರೆ ಅವ್ನ ಕೈ ಬಿಟ್ಟು ಹೋಗ್ತಾನಮ್ಮ ಅವನ್ನ ಸರಿ ದಾರಿ ತರೋ ಜವಾಬ್ದಾರಿ ನಂದು ನಿನ್ನ ಸಂಸಾರನ ಸರಿ ಮಾಡೋ ಜವಾಬ್ದಾರಿ ನಂದು ನಿನ್ನ ಮೇಲೆ ಆಡೇನಮ್ಮ ನನ್ನ ನಂಬು ನೋಡ್ ಸುನಾಮಿ ನಿಗೇನಾದ್ರೂ ಹೇಳದಿದ್ರೆ ಈಗಲ್ಲ ಹಾಗೆ ಅಂತ ಕೇಳ್ಬಿಟ್ಟು ಹೇಳು ಅದ್ ಬಿಟ್ಟು ಸುಮ್ನೆ ಇಷ್ಟವಾದ ಮಾತಾಡಿ ನಾನ್ ತಗಲಾಕ್ ಪಡ ಗೆಳೆಯ ನಾನು ನಿನ್ನಲ್ಲ ನಿನ್ನಿಂದ ನಾನ್ ತಗ್ಲಾಕೊಂಡಿದ್ದೀನಿ ನನ್ನ ಪಾಂಡ್ ನಾನು ಆರಾಮಾಗಿದ್ದೆ ಕಣೋ ನೀನೆ ಬಂದ್ಬಿಟ್ಟು ನಾನು ಪ್ರೀತಿ ಮಾಡ್ತಿದ್ದೀನಿ ಹಾಗೆ ಹೀಗೆ ಅಂತಲ್ಲ ಹೇಳ್ಬಿಟ್ಟು ಆ ನಾನು ಒಪ್ಪಿಸ್ಬಿಟ್ಟೆ ನೀನು ನಾನು ಸಪೋರ್ಟ್ ಮಾಡಿದೆ ಆಮೇಲೆ ನೀನ್ ಬರ್ದಿರೋ ಡೇರಿ ಅವಳು ಕೊಟ್ಟು ನೀವಿಬ್ರು ಒಂದಾಗ್ತೀರಾ ಅಂತ ಅನ್ಕಂಡೆ ಅಲ್ಲ ನನ್ಗೆ ಮೊದಲೇ ಮದ್ವೆ ಆಗಿದೆ ಅಂತ ಹೇಳಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿತ್ತಾ ಸುನಾಮಿ ಹಳೆ ವಿಷಯ ಎಲ್ಲ ಬಿಟ್ಬಿಡು ನಾನು ಅದನ್ನೇ ಹೇಳ್ತಿರೋದು ಗೆಳೆಯ ಹಳೆ ವಿಷಯ ಎಲ್ಲ ಯಾಕೆ ಇವಾಗೇನು ಅವ್ರ ಮನೆ ಊಟಕ್ಕೆ ಹೋಗ್ತಿತ್ತು ತಾನೆ ಊಟ ಮುಗಿಸ್ಕೊಂಡ್ರೆ ಆಯ್ತಪ್ಪ ಏನು ಪ್ರತಿದಿನ ಊಟಕ್ಕೆ ಬನ್ನಿ ಬನ್ನಿ ಅಂತ ಕರೀತಾರೆ ಅನ್ಕೊಂಡಿದ್ಯಾ ಖಂಡಿತ ಇಲ್ಲ ಮುಂದೆ ಈ ರೀತಿ ಆಗದೆ ಇರೋ ಥರ ಏನ್ ಮಾಡಬೇಕು ಅಂತ ಯೋಚನೆ ಮಾಡಬೇಕು ನೋಡಿ ಗೆಳೆಯಾ ಇವಾಗ ಇಬ್ರು ಕೂಡ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಗಾಕೊಂಡಿದೀವಿ ಇನ್ನ ಹೆಣ್ಮಗು ನಿನ್ ಬಗ್ಗೆ ಸಾವಿರಾರು ಕನಸುಗಳನ್ನ ಕಟ್ಕೊಂಡಿದೆ ನೀನ್ ಎಲ್ಲಿ ಕಷ್ಟ ಪಡ್ತಿದ್ಯೋ ಎಲ್ಲಿ ಒದ್ದಾಡ್ತಿದ್ಯೋ ಅಂತ ಯೋಚನೆ ಮಾಡ್ತಿದ್ದಾಳೆ ಹಾಗಾಗಿ ಊಟಕ್ಕೆ ಕರೆದಿದ್ದಾಳೆ ಅಷ್ಟೇ ಸಹನಾ ಸಾವು ಬದುಕಿನ ಮಧ್ಯೆ ಓಡಾಡ್ತಾ ಇದ್ದಾಳೆ ಆ ಹೆಣ್ಮಗು ನಾಲ್ಕು ದಿನ ಖುಷಿಯಾಗಿದ್ರೆ ಆ ಪುಣ್ಯ ನಮ್ಗೆ ಸಿಗುತ್ತಲ್ವಾ ಸ್ನೇಹಿತರಾಗಿ ನಾವು ಅಷ್ಟು ಮಾಡಿಲ್ಲ ಅಂದ್ರೆ ಹೇಗೆ ಹೇಳು ಎಷ್ಟೋ ಸಲ ನಾನು ಹೋಗಿ ಸತ್ಯ ಹೇಳಬೇಕು ಇರೋ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ಸುತ್ತೆ ಆದರೆ ಸತ್ಯ ಗೊತ್ತಾದ್ರೆ ಏನಾಗುತ್ತೋ ಅಂತ ಯೋಚನೆ ಮಾಡಿ ಸುಮ್ಮನೆ ಆಗ್ಬಿಡ್ತೀನಿ ಆ ಹೆಣ್ಮಗು ಬಗ್ಗೆ ಯೋಚನೆ ಮಾಡಿದ್ರೆ ಕರುಳು ಕಿತ್ತು ಬರುತ್ತೆ ಗೆಳೆಯಾ ಆ ದೇವ್ರನ್ನ ಬೈಬೇಕು ಅನ್ಸುತ್ತೆ ಯಾಕಿಂತ ಶಿಕ್ಷೆ ಕೊಟ್ಟೆ ಅಂತ ಏನಾದ್ರೂ ಆಗಿ ಆ ದೇವ್ರು ನಮ್ಗೆ ಕೊಟ್ಟಿರೋ ಕೊನೆ ಅವಕಾಶ ಅಂತ ತಿಳ್ಕೊಳ್ಳೋಣ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಆ ಹೆಣ್ಮಗುನ ಸಂತೋಷವಾಗಿ ನೋಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಹೇಗಿದ್ರು ಹ್ಯಾಂಡಲ್ ಮಾಡ್ತೀವಿ ತಾನೆ ಹಿಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ ಒಂದಲ್ಲ ಒಂದಿನ ಆರು ತಿಂಗಳು ಮುಗದೆ ಹೋಗುತ್ತೆ ಆಲ್ರೆಡಿ ಅದರಲ್ಲಿ ನಾಲ್ಕು ದಿನ ಮುಗದೆ ಹೋಗಿದೆ ಇನ್ನು ಉಳಿದಿರೋದು ಬರೀ ಐದು ತಿಂಗಳು ಇಪ್ಪತ್ತಾರು ದಿನ ಮಾತ್ರ ಅಷ್ಟು ದಿನದಲ್ಲಿ ಎಷ್ಟು ದಿನ ಊಟಕ್ಕೆ ಕರಿಬೋದು ಹೇಳು ಅಮ್ಮ ಮಾ ಅಂದ್ರೆ ತಿಂಗಳಿಗೆ ಮೂರು ದಿನ ಟೋಟಲ್ ಹದಿನೆಂಟು ದಿನ ಊಟಕ್ಕೆ ಕರಿಬೋದು ಅಷ್ಟು ಹೋಗಿಲ್ಲ ಅಂದ್ರೆ ಹೇಗ್ ಗೆಳೆಯ ನೋಡಿ ಗೆಳೆಯ ಒಂದ್ ಮಾತು ಹೇಳ್ತೀನಿ ಕೇಳ್ಸ್ಕು ಪ್ರಾಬ್ಲಮ್ ಅಲ್ಲಿ ಸಿಗಾಕ್ಕೊಂಡಿದ್ದೀನಿ ಅನ್ಕೋಬೇಡ ಒಬ್ಬರಿಗೆ ಒಳ್ಳೇದು ಮಾಡ್ತಿದ್ದೀನಿ ಅದ್ರ ಮೇಲೆ ಓಡಾಡ್ತಿದ್ದೀನಿ ಅಂತ ಮನಸ್ಸಿಂದ ಯೋಚನೆ ಮಾಡಿದ್ದಾಗೋಗಿದೆ ಅದನ್ನ ಬಿಟ್ಬಿಡು ನೀನ್ ಹೇಳ್ತಿರೋದು ಸರಿ ಇದೆ ಸುನಾಮಿ ನೋಡು ನೀನು ಬಲವಂತವಾಗಿ ಅಥವಾ ಸುಳ್ಳು ಹೇಳಿ ಸಹನದಿಂದ ದೂರ ಇರ್ತಿ ಅನ್ಕೊಂಡ್ರೆ ಖಂಡಿತ ಅವಳ ಪ್ರಾಣಕ್ಕೆ ಅಪಾಯ ಇದೆ ಅದಕ್ಕೆ ಪ್ರೀತಿಯಿಂದ ನಾಜೂಕಾಗಿ ಓದು ಭವಿಷ್ಯ ಅದು ಇದು ಅಂತ ಕಟ್ಟು ಕತೆ ಕಟ್ಟಿ ಅವಳಿಂದ ಡಿಸ್ಟೆನ್ಸ್ ಮೈಂಟೈನ್ ಮಾಡು ಹಾಗಾಯಿತು ಅಂದ್ರೆ ಅವಳ ಮನಸ್ಸು ಬೇಜಾರಾಗಲ್ಲ ಆದಷ್ಟು ಪ್ರಾಬ್ಲಮ್ ಇಂದ ದೂರ ಇರ್ಬೋದು ಏನಂತೀಯ ನೀನ್ ಹೇಳ್ತಿರೋದು ಸರಿಯಾಗಿದೆ ಸೊನಾಮಿ ಆದಷ್ಟು ಬೇಗ ಸಹನಾತ್ರ ಮಾತಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಪ್ರೀತಿಯಿಂದ ಮಾತಾಡಿ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಆಮೇಲೆ ಮಾಡುವಂತೆ ಇವತ್ತು ಯಾಕೋ ಒಟ್ಟು ತುಂಬಾ ಸಿದ್ಧತೆ ಕಣೋ ಮೊದಲು ಊಟ ಕೊಡಬಾ ಅಂದ್ರೆ ಇನ್ನೂ ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಬರಲಿಲ್ಲ ಅಲ್ಲ ಸರಿ ಬಿಡಮ್ಮ ನಾನು ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ ಪ್ರಾಮಾಣಿಕವಾಗಿ ಉತ್ತರ ಕೊಡು ಸಾಕು